ರಾಹುಲ್ ರಾಜಕೀಯ ಭವಿಷ್ಯ ಜುಲೈ ಇಪ್ಪತ್ತೊಂದಕ್ಕೆ ನಿರ್ಧಾರ ರಾಹುಲ್ ಅನರ್ಹತೆ ಎತ್ತಿ ಹಿಡಿಯುತ್ತಾ ಸುಪ್ರೀಂ ಕೋರ್ಟ್ ಅನರ್ಹತೆಗೆ ತಡೆ ಕೊಟ್ರೆ ಮಾತ್ರ ರಾಹುಲ್ ಬಚಾವ್ ಇಲ್ದಿದ್ರೆ ಏನ್ ಮಾಡ್ತಾರೆ ರಾಹುಲ್ ಗಾಂಧಿ ಸಂಸದ ಸ್ಥಾನವನ್ನ ಈಗಾಗಲೇ ಅನರ್ಹತೆಯನ್ನ ಮಾಡಲಾಗಿದೆ ಮುಂದೆ ಏನಾಗುತ್ತೆ ರಾಜಕೀಯ ಭವಿಷ್ಯ ರಾಹುಲ್ ಗಾಂಧಿ ಅವರದು ಅನ್ನೋ ಒಂದು ಚರ್ಚೆ ಕಳೆದ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿಂದ ಆಗ್ತಾ ಇದೆ ಯಾಕಂದ್ರೆ ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಅವರು ದೋಷಿ ಅಂದ್ರೆ ಅವರೇನು ನರೇಂದ್ರ ಮೋದಿ ಮೋದಿಯ ಒಂದು ಎಲ್ಲರೂ ಕಳ್ಳರು ಅನ್ನೋ ಥರ ಮಾತನಾಡಿದರು ಆ ವಿಚಾರವಾಗಿ ಕೋರ್ಟ್ ಇವರನ್ನು ಅಪರಾಧಿ ಅಂತ ಕನ್ಸಿಡರ್ ಮಾಡಿ ಎರಡು ವರ್ಷಗಳ ಶಿಕ್ಷೆಯನ್ನು ಕೊಟ್ಟಿತ್ತು ನೆಕ್ಸ್ಟ್ ಡೇನೆ ಅಂದರೆ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಅವರ ವಯನಾಡ್ ಸಂಸದರಾಗಿದ್ದರು ರಾಹುಲ್ ಗಾಂಧಿ ಅವರ ಸಂಸತ್ ಸ್ಥಾನವನ್ನು ಅನರ್ಹತೆ ಮಾಡಲಾಗಿತ್ತು ಅಲ್ಲಿಂದ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಕೋರ್ಟ್ನಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲ ಹಂತದ ನ್ಯಾಯಾಲಯ ಎತ್ತಿಡಿತ್ತು ಮತ್ತು ಗುಜರಾತ್ ಹೈಕೋರ್ಟ್ಗೆ ಹೋದ್ರು ಗುಜರಾತ್ ಹೈಕೋರ್ಟ್ ಕೂಡ ಕೆಲ ಹಂತದ ನ್ಯಾಯಾಲಯದ ಒಂದು ಆದೇಶವನ್ನು ಎತ್ತಿಡಿತ್ತು ಅಂದರೆ ಶಿಕ್ಷೆಯನ್ನು ನಾವು ಕಡಿಮೆ ಮಾಡೋಕ್ಕಾಗಲ್ಲ ನಿಮ್ಮ ಅರ್ಜಿಯನ್ನು ವಜಾ ಮಾಡ್ತೀವಿ ಅಂತ ಗುಜರಾತ್ ಕೋರ್ಟ್ ರಾಹುಲ್ ಗಾಂಧಿಯವರ ವರ್ಜಿಯನ್ನು ಅರ್ಜಿಯನ್ನು ವಜಾ ಮಾಡಿತ್ತು ಇದೀಗ ಅದನ್ನು ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಏರಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ನಿರ್ಣಾಯಕ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಜುಲೈ ಇಪ್ಪತ್ತ ಒಂದನೇ ತಾರೀಕು ರಾಹುಲ್ ಗಾಂಧಿಯವರ ಅನರ್ಹತೆ ವಿಚಾರ ಜೊತೆಗೆ ಮೋದಿ ಉಪನಾಮ ವಿಚಾರವಾಗಿ ಏನು ಮಾನಷ್ಟ ಮೊಕದ್ದಮೆ ಇದೆ ಅವರ ಮೇಲೆ ಆ ಒಂದು ಕೇಸ್ನ ವಿಚಾರಣೆ ಜುಲೈ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಆ ಒಂದು ಅರ್ಜಿ ಅಥವಾ ಅವರ ಒಂದು ವಾದವನ್ನು ಪುರಸ್ಕರಿಸಿ ಅವರ ಮೇಲೆ ಇದ್ದಂತಹ ಮಾನಷ್ಟ ಮೊಕದ್ದಮೆಗೆ ತಡೆ ಹಿಡಿದ್ರೆ ಅಥವಾ ಎರಡು ವರ್ಷಗಳ ಶಿಕ್ಷೆ ಏನಿದೆ ಆ ಶಿಕ್ಷೆ ಅವಧಿಯನ್ನು ಕಡಿಮೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಆವಾಗ ರಾಹುಲ್ ಗಾಂಧಿಯವರ ಅನರ್ಹತೆ ಕ್ಯಾನ್ಸಲ್ ಆಗುತ್ತೆ ಯಾಕೆಂದರೆ ಎರಡು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿಗೆ ಶಿಕ್ಷೆ ಆದರೆ ರಾಜಕಾರಣಿಗಳಿಗೆ ಶಾಸಕರು ಅಥವಾ ಸಂಸದರಿಗೆ ಶಿಕ್ಷೆ ಆದರೆ ಅವರ ಶಾಸಕತ್ವ ಅಥವಾ ಸಂಸದ ಸ್ಥಾನ ಅನರ್ಹತೆ ಆಗುತ್ತೆ ಹೀಗಾಗಿ ಈಗಾಗಲೇ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನ ಅನರ್ಹತೆ ಆಗಿದೆ ಸೊ ಒಂದು ವೇಳೆ ಸುಪ್ರೀಂ ಕೋರ್ಟು ಕೆಳ ಹಂತದ ನ್ಯಾಯಾಲಯ ತೀರ್ಪನ್ನು ಅಂದರೆ ಗುಜರಾತ್ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದರೆ ರಾಹುಲ್ ಗಾಂಧಿಯ ಸಂಸದ ಸ್ಥಾನ ಅನರ್ಹತೆ ಆಗುತ್ತೆ ಜೊತೆಗೆ ಮತ್ತೆ ಅವರು ಎರಡು ವರ್ಷ ಶಿಕ್ಷೆ ಶಿಕ್ಷೆ ಮುಗಿದ ಬಳಿಕ ಆರು ವರ್ಷ ರಾಜಕೀಯದಲ್ಲಿ ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಇಲ್ಲ ಸೊ ಎಂಟು ವರ್ಷಗಳ ಕಾಲ ಚುನಾವಣಾ ರಾಜಕಾರಣದಿಂದ ರಾಹುಲ್ ಗಾಂಧಿ ದೂರ ಇರಬೇಕಾಗುತ್ತೆ ಸೊ ಹಾಗಾಗಿ ಜುಲೈ ಇಪ್ಪತ್ತೊಂದನೇ ತಾರೀಕು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಹುಲ್ ಗಾಂಧಿಯ ಕೇಸ್ ಏನಾಗುತ್ತೆ ರಾಹುಲ್ ಗಾಂಧಿಗೆ ಓಕೆ ಬಚಾವಾದರೆ ಮಾತ್ರ ರಾಹುಲ್ ಗಾಂಧಿಯವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರುತ್ತೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ನೋ ನೋ ರಾಹುಲ್ ಗಾಂಧಿ ಹೇಳಿ ತಪ್ಪು ಮೋದಿ ಅನ್ನೋ ಉಪನಾಮ ಇರ್ತಕ್ಕಂಥ ಎಲ್ಲರೂ ಕೂಡ ಕಳ್ಳರು ಸುಳ್ಳ್ರ ಥರ ಯಾಕಿದ್ದಾರೆ ಅನ್ನೋ ಥರ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಸರಿ ಇಲ್ಲ ಮಹಾನಷ್ಟ ಸರಿ ರಾಹುಲ್ ಗಾಂಧಿ ಎರಡು ವರ್ಷ ಶಿಕ್ಷೆ ಅನುಭವಿಸ್ಬೇಕು ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟರೆ ರಾಹುಲ್ ಗಾಂಧಿಯವರ ಮುಂದಿನ ಎಂಟು ವರ್ಷಗಳ ಕಾಲ ರಾಜಕಾರಣದಿಂದ ದೂರ ಇರಬೇಕು ಸೊ ಜುಲೈ ಇಪ್ಪತ್ತೊಂದನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಏನು ವಿಚಾರಣೆ ಆಗುತ್ತೆ ವಿಚಾರಣೆ ಆಗುತ್ತೆ ಅವತ್ತೇ ಬರುತ್ತೆ ಬರುತ್ತೆಲ್ಲ ಗೊತ್ತಿಲ್ಲ ಬಟ್ ವಿಚಾರಣೆ ಅಂತ ಅವತ್ತೇ ಆಗುತ್ತೆ ವಿಚಾರಣೆ ಮೇಲೆ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯ ನಿಂತಿರುತ್ತೆ ನೋಡೋಣ ರಾಜಕೀಯ ಭವಿಷ್ಯ ರಾಹುಲ್ ಗಾಂಧಿಗೆ ಹೇಗಿರುತ್ತೆ ಪ್ರಧಾನಿ ಆಗಬೇಕು ಅಂತ ಕಾಣಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನ ನೆಕ್ಸ್ಟ್ ಪ್ರಧಾನಿ ಅಭ್ಯರ್ಥಿ ಯಾರಪ್ಪ ಅಂದರೆ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ ಭಾರತ್ ಜೋಡೋ ಆಗಿರ್ಬೋದು ಕೆಲವೊಂದಿಷ್ಟು ಯಾತ್ರೆಗಳಾಗಿರ್ಬೋದು ಅದರಿಂದ ರಾಹುಲ್ ಗಾಂಧಿ ಈ ಹಿಂದೆ ಹತ್ತು ವರ್ಷಗಳಿಂದ ಹೇಗಿದ್ರು ಆ ರೀತಿ ಇಲ್ಲ ಈಗ ರಾಹುಲ್ ಗಾಂಧಿ ತುಂಬ ಮೆಚ್ಯೂರ್ಡ್ ಆಗಿದ್ದಾರೆ ಅನ್ನೋ ಥರ ಚರ್ಚೆ ಕೂಡ ಆಗ್ತಾ ಇದೆ ಈ ನಡುವೆ ಅವರ ಅನರ್ಹತೆಯ ಒಂದು ಶಾಕ್ ಆ ಶಾಕ್ನಿಂದ ಬಿಡುಗಡೆ ಆಗುತ್ತಾ ರಾಹುಲ್ ಗಾಂಧಿಗೆ ಅನರ್ಹತೆ ಕ್ಯಾನ್ಸಲ್ ಆಗಿ ಮತ್ತೆ ಸಂಸದರಾಗ್ತಾರ ಸುಪ್ರೀಂ ಕೋರ್ಟ್ನ ಆದೇಶ ತೀರ್ಪು ಏನಾಗಿರಬಹುದು ಇಪ್ಪತ್ತೊಂದನೇ ತಾರೀಕಿನ ವಿಚಾರಣೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ವೆಯ್ಟ್ ಮಾಡೋಣ ಒಂದನೇ ತಾರೀಕು ಜುಲೈ ತುಂಬ ಮಹತ್ವದ ದಿನ ರಾಹುಲ್ ಗಾಂಧಿಗೆ ಏನಾಗುತ್ತೆ ಅಂತ ವೆಯ್ಟ್ ಮಾಡ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ